ಎಕ್ಸೆಂಪಾ ಪಟ್ಟಣದ ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಯ ಬೀರೇಶ್ವರ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ವಾರ್ಷಿಕ ಸರ್ವಸಾಧಾರಣ ಸಭೆ ಜರುಗಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಕಾರ ಕ್ಷೇತ್ರ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಪಾರದರ್ಶಕ ಕಾನೂನು ರೂಪಿಸುತ್ತಲಿದ್ದು ಎಕ್ಸಂಬಾ ಬೀರೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿಯು ಪಾರದರ್ಶಕ ಆಡಳಿತ ನೀಡುವ ಉದ್ದೇಶದೊಂದಿಗೆ ಬರುವ ದಿನಗಳಲ್ಲಿ ಗೋವಾ ಹಾಗೂ ಗುಜರಾತ್ನಲ್ಲಿ ಶಾಖೆಗಳನ್ನು ಪ್ರಾರಂಭಿಸುವ ಗುರಿ ಹೊಂದಿದೆ ಎಂದು ಸಂಸ್ಥಾಪಕರು ಹಾಗೂ ಚಿಕ್ಕೋಡಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಹೇಳಿದರು. ಶನಿವಾರ ಎಕ್ಸಂಬಾ ಪಟ್ಟಣದ ಬೀರೇಶ್ವರ್ ಕೋಆಪ್ ಕ್ರೆಡಿಟ್ ಸೊಸೈಟಿಯ 30ನೇ ಎಣ್ಣೆ ಬೀಜ ಬೆಳೆಗಾರರ ಸಹಕಾರಿ ಸಂಘದ 27ನೇ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿಯ 26ನೇ ಜೊಲ್ಲೆ ಎಜುಕೇಷನ್ ಸೊಸೈಟಿಯ 25ನೇ ಎಕ್ಸಂಬಾ ಮಹಿಳಾ ಹಾಲು ಉತ್ಪಾದಕರ ಸಹಕಾರಿ ಸಂಘದ 13ನೇ ಹಾಗೂ ಲೋಕ ಕಲ್ಯಾಣ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಸಂಘದ 9ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಬೀರೇಶ್ವರ ಸಹಕಾರಿಯು ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ 153 ಶಾಖೆಗಳನ್ನು ಹೊಂದಿದ್ದು ಬರುವ ದಿನಗಳಲ್ಲಿ 43 ಶಾಖೆಗಳನ್ನು ಪ್ರಾರಂಭಿಸುವ ಗುರಿ ಹೊಂದಿದೆ. ಬೇಡಿಕೆಗನುಗುಣವಾಗಿ ಶಾಖೆಗಳನ್ನು ಇನ್ನಷ್ಟು ತೆರೆಯಲಾಗುವುದು. ಸಹಕಾರಿಯು ಕೇವಲ ಠೇವು ಸಂಗ್ರಹಿಸಿ ಸಾಲ ನೀಡುವುದಕ್ಕೆ ಸೀಮಿತವಾಗದೆ ಗ್ರಾಹಕರಿಗೆ ಅನುಕೂಲಕ್ಕೆ ತಕ್ಕಂತೆ ಸೇವೆ ನೀಡುತ್ತಲಿದೆ ಎಂದರು. ಬೀರೇಶ್ವರ ಸಹಕಾರಿ ಸಂಸ್ಥೆಯು 2.87 ಲಕ್ಷ ಸದಸ್ಯರನ್ನು ಹೊಂದಿದೆ. 2332 ಕೋಟಿ ರೂಪಾಯಿಗಳ ಠೇವು ಸಂಗ್ರಹ, 1740 ಕೋಟಿ ರೂಪಾಯಿಗಳ ಸಾಲ ವಿತರಿಸಿ 15.26 ಕೋಟಿ ರೂಪಾಯಿಗಳ ಲಾಭ ಗಳಿಸಿದೆ. ಬರುವ ದಿನಗಳಲ್ಲಿ ಸಹಕಾರಿಯು ಠೇವು ಸಂಗ್ರಹಕ್ಕೆ ಸಿಬ್ಬಂದಿಗಳಿಗೆ ಗುರಿ ನೀಡಲಾಗುತ್ತಿತ್ತು. ಆದರೆ ಬರುವ ದಿನಗಳಲ್ಲಿ ಸಾಲ ವಿತರಣೆಗೆ ಗುರಿ ನೀಡುವ ಕಾಲ ಬರಲಿದೆ. ಹೀಗಾಗಿ ಸಾಲ ಹಾಗೂ ಠೇವಿನ ಮೇಲಿನ ಬಡ್ಡಿದರ ಕಡಿಮೆಯಾಗಲಿದೆ ಎಂದು ತಿಳಿಸಿದರು. ಕೋಟಿ ಡಿಪಾಸಿಟ್ ಆದರೆ ಇವತ್ತು ನಾವು ನವೆಂಬರ್ ಡಿಸೆಂಬರ್ ಸುಮಾರು 2600 ಕೋಟಿ ಕೂಡ ಹೆಚ್ಚಾಗಿದೆ ಡಿಪಾಸಿಟ್. ಈಗ ನಾವು ಡಿಪಾಸಿಟ್ಗಳು ಟಾರ್ಗೆಟ್ ಕೊಡ್ತಿದ್ದೀವಿ ಕೆಲವೊಂದು ಕಡೆ ಮ್ಯಾನೇಜರ್ಸ್ಗಾಗಲಿ ಕೆಲವು ಶಾಖೆಗಳು, ಆದರೆ ಇವತ್ತು ಡಿಪಾಸಿಟ್ ತನ್ನಂತಾನೆ ಬರೋದ್ರಿಂದ ನಾವಿವತ್ತು ಲೋನಿಗೆ ಒಂದು ಟಾರ್ಗೆಟ್ ಕೊಡುವಂಥ ಪ್ರಶ್ನೆ ಬಂದದ. ಲೋನ್ ಇಟ್ಟು ಕೊಡಲೇಬೇಕು, ಯಾಕಂದ್ರೆ ದುಡ್ಡೆಲ್ಲ ಇಟ್ಟು ನಾವೇನು ಮಾಡೋದು? ನಾವು ನೋಡ್ರಿ 25% ಇಡಬೇಕಾದ 75% ಲೋನ್ ಕೊಡಬೇಕಾದ 25% 10-11 ಇಟ್ಕೊಂಡ ನಾವೀಗ ಬೇರೆ ಕಡೆ ಇದಾಗಿ ಹೋದ್ರೆ ಬಹುತೇಕ ಎಲ್ಲರೂ ಡಿ ಸಿ ಬ್ಯಾಂಕಲ್ಲಿ 8% ಇರಬೇಕು, ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಹೋದ್ರೆ 5-7 ಅಂದ್ರೆ 2-3 ರೂಪಾಯಿ ನುಕ್ಸಾನ್ ಮಾಡಿ ಇಡಬೇಕಾದ. ಅದಕ್ಕಾಗಿ ಇವತ್ತಿನ ದಿವಸ ಎಲ್ಲ ಸೊಸೈಟಿಗಳಲ್ಲಿ ಇರ್ಬೋದು, ಬ್ಯಾಂಕ್ಗಳಿರ್ಬೋದು, ಬ್ಯಾಂಕ್ ಲೋನ್ ಡಿಪಾಸಿಟ್ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಬರ್ತದೆ, ಇನ್ನೂ ಕೂಡ ಕಮ್ಮಿ ಆಗುತ್ತೆ. ಮಾರ್ಚ್ ನಂತರ ನಮ್ದು ಕೂಡ ಕಮ್ಮಿ ಆಗ್ಬೋದು. ಏನಿಟ್ಟು ಹೆಚ್ಚು ಕೊಡ್ತೀರಿ ಅಟ್ಟೆ ಕೊಡ್ರೆ ನಾವೇನು ಎಲ್ಲಿ ತಂದು ಕೊಡಂಗಿಲ್ಲ, ಅದನ್ನು 10 ಇಡ್ಬೋದೀವೋ ಅಥವಾ 15 ಡಿಪಾಸಿಟ್ ಲೋನ್ ಕೊಡ್ತೀವೋ ಅದ್ರ ಡಿಫ್ರೆನ್ಸ್ ಒಂದು 2-3 ಟಕ್ಕೆ ಉಳಿಸ್ಕೊಂಡು ಈ ಸಂಸ್ಥೆ ನಡೆಸ್ಕೊತೀವಿ. ಆದ ಕಾರಣ ಇವತ್ತು ಡಿಪಾಸಿಟ್ ರೇಟ್ ಕೂಡ ಇಳಿಬೋದು, ಲೋನ್ ರೇಟ್ ಕೂಡ ಇಳಿಬೋದು. ಆ ಪ್ರಕಾರ ನಮಗೆ ಬರೋಯಿಂಗ್ ಕಾಸ್ಟ್ ಎಷ್ಟು ಅದ ಅದನ್ನು ವಿಚಾರ ಮಾಡಿ ನಾವು ಈಗಾಗಲೇ ಮಾಡ್ತೀವಿ. ಸುಮಾರು ಶಾಖೆಗಳೇ ಇವತ್ತು ಎಲ್ಲ ಶಾಖೆಗಳು ಒಳ್ಳೆಯ ರೀತಿಯಿಂದ ನಮ್ಮ ಎಲ್ಲ ಶಾಖಾ ಸಲಹಾ ಸಮಿತಿ ಸದಸ್ಯರಿರ್ಬೋದು ಅಥವಾ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯರು ಒಳ್ಳೆಯ ರೀತಿಯಿಂದ ನಮ್ಮದೇ ಸಂಸ್ಥೆ ಅಂತ ತಿಳ್ಕೊಂಡು ಎಲ್ಲರೂ ವ್ಯವಸ್ಥಿತವಾಗಿ ನಡೆಸ್ಕೊತೀವಿ. ಯಾಕಂದ್ರೆ 4-5 ಶಾಖೆ ಇದ್ದಾಗ ನಾವೆಲ್ಲರೂ ನೋಡ್ತಿದ್ದೇವೆ ನಾವು ಇದೆಲ್ಲ. ಆದರೆ ಇವತ್ತು ಸುಮಾರು 150 ಶಾಖೆ, ಎಷ್ಟೋ ಶಾಖೆಗೆ ನಾವು ವಿಸಿಟ್ ಕೂಡ ಮಾಡಿಲ್ಲ, ಓಪನಿಂಗ್ ಕೂಡ ಬಂದಿಲ್ಲ. ಆದರೂ ಕೂಡ ಅಷ್ಟೇ ಜವಾಬ್ದಾರಿ ಅಂತೇಳಿ ಎಲ್ಲ ಶಾಖೆಯ ಸಲಹಾ ಸಮಿತಿಯ ಸದಸ್ಯರು ಅಲ್ಲಿರ್ತಕ್ಕಂಥ ಸದಸ್ಯರು ಮತ್ತು ಇವರೆಲ್ಲ ಕೂಡ ಒಳ್ಳೆಯ ದೃಷ್ಟಿಯಿಂದ ಮಾಡ್ಕೊತೊಂಡಿದೆ. ಆದರೆ ಎಷ್ಟು ನಾನು ಅಭಿನಂದನೆ ಹೇಳಿ ಕೂಡ ಕಮ್ಮಿ ಅದ. ಆದ ಕಾರಣ ಸಂಸ್ಥೆ ಬೆಳೀತಾ ಇದ್ದಾಗ ಒಂದು ಸಿಸ್ಟಮ್ ಡೆವಲಪ್ಮೆಂಟ್ ಮಾಡಬೇಕಾದ ನಾನಾ ಇದೇನ ತಿಳ್ಕೊಂಡು ನಡೆಯೋದು ಅನ್ಕೊಂಡು ಒಂದು ಸಿಸ್ಟಮ್ ಡೆವಲಪ್ಮೆಂಟ್ ಮಾಡಿದಾಗ ತನ್ನಟ್ಟು ತಾನ ನಡ್ಕೊತ ಹೋಗ್ಬೇಕಾದ ಆ ಪ್ರಕಾರವಾಗಿ ಸಿಸ್ಟಮ್ ಇಲ್ಲಿ ಒಳ್ಳೆಯ ರೀತಿಯಿಂದ ಡೆವಲಪ್ ಆಗ್ಯದ. ಇವತ್ತು ಬೀರೇಶ್ವರ ಸಂಸ್ಥೆಯಲ್ಲಿ 153 ಶಾಖೆ, ಅದು ಕೂಡ ಜ್ಯೋತಿ ವಿವಿಧ ಸಹಕಾರ ಸಂಘದಲ್ಲಿ ಸುಮಾರು 58 ಶಾಖೆ, ಆಯಿಲ್ ಶೀಟ್ ಸೊಸೈಟಿಯಲ್ಲಿ ಒಂದೇ ಒಂದು ನಡೆದದ. ಅದರ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಇಲ್ಲೇ ಇರ್ಬೋದು, ನಿಪ್ಪಾಣಿಗೆ ಇರ್ಬೋದು, ಬೆಂಗಳೂರಿಗೆ ಇರ್ಬೋದು. ಹಂತ ಹಂತವಾಗಿ ಎಜುಕೇಷನ್ ಸಂಸ್ಥೆ ಕೂಡ ಒಂದು ಮಾಡಿದೆವು. ಈಗಾಗಲೇ ಇಂಡಸ್ಟ್ರಿ ಕೂಡ ಒಂದು ಹಂತದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಆ ಪ್ರಕಾರವಾಗಿ ಈ ಭಾಗದಿಂದ ಬೆಳೆದು ಈ ಭಾಗಕ್ಕೆ ಏನಾದರೂ ನಾವು ಕೊಡುಗೆ ಕೊಡಬೇಕು, ಈ ಭಾಗದ ಜನರಿಗೆ ಒಂದು ಅನುಕೂಲ ಮಾಡಿಕೊಡೋ ಅನ್ನೋದು ತಿಳ್ಕೊಂಡು ಎಲ್ಲೇ ನಾವು ಸಂಸ್ಥೆ ಮಾಡಿ ಕೂಡ ಅದು ಹೆಡ್ ಆಫೀಸ್ ಮಾತ್ರ ಎಕ್ಸಂಬಾ ಅಥವಾ ನಿಪ್ಪಾಣಿ ಈ ಪರಿಸರದಲ್ಲಿ ಇರುವಂತಹ ಒಂದು ಕಾರ್ಯಗಳನ್ನು ಮಾಡ್ತಾ ಇದೆ.
ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ರಾಜ್ಯದಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ರೈತರಿಗೆ, ಜನಸಾಮಾನ್ಯರಿಗೆ ಸಹಕಾರಿ ಸಂಸ್ಥೆ ಮೂಲಕ ಸಾಮಾಜಿಕ ಕಾರ್ಯ ಮಾಡಲಾಗುತ್ತದೆ ಎಂದರು. ನಾನು ಹೇಳೋದೇನು ಅಂತಂದ್ರೆ, ಇವತ್ತು ನಾವು ಸರ್ಕಾರದಲ್ಲೂ ಕೂಡ ಇದ್ದೀವಿ, ನಾನು ಇದ್ದೀನಿ, ಅಣ್ಣ ಸಾಹೇಬರು ಇದ್ದಾರೆ, ಒಬ್ರು ರಾಜ್ಯದ ಪರವಾಗಿದ್ದೀವಿ, ಒಬ್ರು ಕೇಂದ್ರದ ಪರವಾಗಿದ್ದೀವಿ. ಆದ್ರೆ ಇದಕ್ಕೆಲ್ಲನೂ ಕೂಡ ನಾವು ಇಷ್ಟು ಸಮಾಜ ಸೇವೆ ಮುಖಾಂತರ ಇವತ್ತು ನಾವು ಈ ಸಂಸ್ಥೆಗಳನ್ನ ಬೆಳೆಸಿದಾಗ, ಒಂದೊಂದು ವೇಳೆಯಲ್ಲಿ ನಾವು ಸರ್ಕಾರದಿಂದ ಮಾಡದೇ ಇರತಕ್ಕಂಥ ಕಾರ್ಯಗಳನ್ನು ಕೂಡ ನಾವು ಸಹಕಾರಿ ಸಂಸ್ಥೆಗಳಿಂದ, ಇವತ್ತು ಅನೇಕ ಸಹಕಾರಿ ಸಂಸ್ಥೆಗಳು ಸಮಾಜಮುಖಿಯಾಗಿ ಸಮಾಜದಲ್ಲಿ ಇರ್ತಕ್ಕಂಥ ತಳಮಟ್ಟದಲ್ಲಿ ಇರ್ತಕ್ಕಂತಹ ಎಲ್ರಿಗೂ ಕೂಡ ಸೇವೆಗಳನ್ನು ಕೊಡೋದ್ರ ಮುಖಾಂತರ ಸಹಕಾರಿ ಕ್ಷೇತ್ರಗಳು ಬಹಳಷ್ಟು ಒಳ್ಳೆ ರೀತಿಯಿಂದ ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದರಲ್ಲಿ ನಮ್ಮ ಬೀರೇಶ್ವರ ಸಂಸ್ಥೆ ಕೂಡ ಒಂದು, ಇನ್ನುಳಿದಂಥ ಅಂಗ ಸಂಸ್ಥೆಗಳು ಕೂಡ ಒಂದು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಬಸವಪ್ರಸಾದ್ ಜೊಲ್ಲೆ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಮ್ಮ ಬೀರೇಶ್ವರ ಸಂಸ್ಥೆ ಪ್ರಾರಂಭ ಆಗಿ ಇವತ್ತು ಯಶಸ್ವಿಯಾಗಿ 30ನೇ ವರ್ಷದಲ್ಲಿ ಪಾದಾರ್ಪಣೆ ಆಗ್ತಾ ಇದೆ. ಇವತ್ತು ನಮ್ಮ ಬೀರೇಶ್ವರ ಸಂಸ್ಥೆ ಬರೇ ಕರ್ನಾಟಕ ರಾಜ್ಯದಲ್ಲಷ್ಟೇ ಅಲ್ಲ, ಆದರೆ ಮಹಾರಾಷ್ಟ್ರದ ರಾಜ್ಯದಲ್ಲೂ ಕೂಡ ಪ್ರಾರಂಭ ಆಗಿ 153 ಶಾಖೆ ಹೊಂದಿರುವಂಥ ಒಂದು ಮಾದರಿ ಸಂಸ್ಥೆ ಇವತ್ತು ನಮ್ಮ ಬೀರೇಶ್ವರ ಸಂಸ್ಥೆಯಾಗಿದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಯಾವುದಾದ್ರೂ ಇದ್ರೆ ಅದು ಬೀರೇಶ್ವರ ಸಂಸ್ಥೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನಿಸ್ತದೆ. ಮತ್ತು ಅದೇ ರೀತಿ ಇವತ್ತು ನಮ್ಮ ಬೀರೇಶ್ವರ ಸಂಸ್ಥೆ ಇಷ್ಟು ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿಕ್ಕೆ ಕಾರಣ ಏನಂದ್ರೆ, ಮೊದಲನೇದು ನಮ್ಮ ತಂದೆಯವರು ಮತ್ತು ತಾಯಿಯವರ ಒಂದು ದೂರದೃಷ್ಟಿಕೋನ, ಅವರೊಂದು ನೇತೃತ್ವ, ಅವರೊಂದು ಮಾರ್ಗದರ್ಶನ. ಎರಡನೇದು ಏನಂದ್ರೆ, ಎಲ್ಲ ನಮ್ಮ ಸಲಹಾ ಸಮಿತಿ ಸದಸ್ಯರು ಮೇಲಿಂದ ಮೇಲೆ ನಮಗೆ ಸಲಹೆ ಸೂಚನೆಗಳು ಕೊಡ್ತಿರ್ತಾರೆ. ಮೂರನೇದು ಏನಂದ್ರೆ, ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಬಹಳ ಪ್ರಾಮಾಣಿಕತೆಯಿಂದ ಇಲ್ಲಿ ಹೆಡ್ ಆಫೀಸ್ದಿಂದ ಬಂದಂಥ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನ ಪ್ರಾಮಾಣಿಕವಾಗಿ ಅವರವ್ರ ಬ್ರಾಂಚಸ್ಗಳಲ್ಲಿ ಅವರು ಅಳವಡಿಸ್ತಾ ಇರ್ತಾರೆ. ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆಗಳ ಸದಸ್ಯರು ಮತ್ತು ಸಿಬ್ಬಂದಿಗಳು ನಿಧನ ಹೊಂದಿರುವ ಹಿನ್ನೆಲೆಯಲ್ಲಿ ಅವರ ಕುಟುಂಬ ಸದಸ್ಯರಿಗೆ ವಿವಿಧ ಯೋಜನೆಗಳ ಮೂಲಕ ಮಂಜೂರಾದ ಮರಣೋತ್ತರ ಆರ್ಥಿಕ ಸಹಾಯಧನದ ಚೆಕ್ಕುಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಬೀರೇಶ್ವರ ಸಹಕಾರಿ ಅಧ್ಯಕ್ಷ ಜಯಾನಂದ್ ಜಾಧವ್, ಹಾಲ್ ಶುಗರ್ ನಿರ್ದೇಶಕ ಅಪ್ಪಾಸಾಹೇಬ್ ಜೊಲ್ಲೆ, ಲೆಕ್ಕ ಪರಿಶೋಧಕ ರವಿ ಕರಾಡ್ಕರ್, ಲಕ್ಷ್ಮಣ್ ಕಬಾಡೆ, ಕಲ್ಲಪ್ಪನ್ನ ಜಾಧವ್, ಜ್ಯೋತಿ ಪ್ರಸಾದ್ ಜೊಲ್ಲೆ ಹಾಗೂ ಸಹಕಾರಿ ಆಡಳಿತ ಮಂಡಳಿ ಮತ್ತು ಸಲಹಾ ಸಮಿತಿ ಸದಸ್ಯರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು.